ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಸಾಗ ನಾವು ಆರ್ ಸಿ ಬಿ ಬಗ್ಗೆ ಮಾತಾಡಿದಂತೂ ಆಯ್ತು ಟೀಮ್ ಹೆಂಗಿದೆ ಅಂದ್ರೆ ಪ್ಲೇಯರ್ಸ್ ಗಳು ಹೆಂಗ ಪಿಕ್ ಮಾಡಿದ್ರೆ ಆಪ್ಷನ್ ಬಗ್ಗೆ ಆಯ್ತು ಇವಾಗ ಮಾತಾಡೋಣ ನೆಕ್ಸ್ಟ್ ಟೀಮ್ ಒಬ್ಬ ಆರ್ ಸಿ ಬಿ ಅಂದ್ರೆ ಸಿ ಎಸ್ ಬರೋದು ಯಾಕಂದ್ರೆ ಸಿ ಎಸ್ ಫ್ಯಾನ್ಸ್ ಗಳು ವೇಟ್ ಮಾಡ್ತಾ ಇರ್ತೀರ ಏನ್ ಹೇಳ್ತಾನೆ ನಮ್ಮ ಹುಡುಗ ಅಂತ ಎಸ್ ಕೆ ಹೆಂಗಿದೆ ಹೆಂಗೆ ಪಿಕ್ ಮಾಡ್ರಿ ಈ ಸಲ ಅಲ್ಲಿ ಅಂತಂದ್ರೆ ನನ್ನ ಪ್ರಕಾರ ಚೆನ್ನಾಗಿನ ಪಿಕ್ ಮಾಡಿದ್ರೆ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಡ್ಯಾರಲ್ ಮಿಶಲ್ ಅವ್ರನ್ನ ಪಿಕ್ ಮಾಡುದು ಹದಿನಾಲ್ಕು ಕೋಟಿಗೆ ಇವ್ರು ನನ್ನ ಪ್ರಕಾರ ಒಂದು ಹದಿನೇಳು ಹದಿನೆಂಟು ಕೋಟಿ ವರ್ಗೂ ಹೋಗೋಕೆ ರೆಡಿ ಅಂತ ಕೇಳಿದ್ರೆ ಸಿ ಎಸ್ ಆ ಥರ ಆ ಫ್ಲೋ ಬಿಡ್ ಮಾಡಿದ್ರು ಬೇಕೇ ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ರು ಅವ್ರನ್ನ ತಗೊಂಡಿದ್ರೆ ನೋಡಿ ಆಲ್ ಕ್ಯಾಟಗರಿಲಿ ಕ್ಯಾಟಗರಿ ಕಂಪ್ಲೀಟ್ ಟೀಮ್ ಡಿಸ್ಪ್ಲೇ ಮಾಡ್ತೀನಿ ಯಾವ ತರ ಇದೆ ಇವಾಗ ಸ್ಕ್ವಾಡು ಅಂತ ಬೇಜಾರ್ ಆಲ್ರೌಂಡರ್ಸ್ ಇದ್ದಾರೆ ಗುರು ಇವರಿಗೆ ಸೊ ಇವರ ಮೇನ್ ಸ್ಟ್ರೆಂಥ ಅಂತ ಹೇಳ್ಬೇಕು ಅದು ಲೆವೆಲಲ್ಲಿ ಆಡೋವಂಥ ಆಲ್ರೌಂಡರ್ಸ್ ಸುಮಾರು ಜನ ಇದ್ದಾರೆ ಸೊ ಆದ್ದರಿಂದ ಒಂದು ಮೈನ್ ಸ್ಟ್ರೆಂತ್ ಬಂದಿದೆ ಅಂತ ಹೇಳಬೇಕು ಇಲ್ಲಿ ಬೌಲಿಂಗಲ್ಲೂ ಕೂಡ ಡ್ಯಾನಲ್ ಮಿಚಲ್ಲು ಕೆಲವೊಂದು ಟೈಮು ಡಿಫ್ರೆನ್ಸ್ನ ತಗೊಂಡ್ಬರ್ತಾರೆ ವಿಕೆಟ್ಸ್ನ ತೆಗೆಯೋದ್ರಿಂದ ಬ್ಯಾಟಿಂಗಲ್ಲೂ ಕೂಡ ಇವರು ಪಕ್ಕ ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆಲ್ ಇರಲೇಬೇಕು ಯಾಕಂದ್ರೆ ಹದಿನಾಲ್ಕು ಕೋಟಿ ಕೊಟ್ಬಿಟ್ಟು ತಗೊಂಡ್ರೆ ರೀಸೆಂಟ್ ಆಗಿ ಇವರ ಪರ್ಫಾರ್ಮೆನ್ಸ್ ಕೂಡ ಸಾಕಾದಾಗಿದೆ ಆದ್ದರಿಂದ ಹಂಡ್ರೆಡ್ ಪರ್ಸೆಂಟ್ ಪ್ಲೇಯಿಂಗ್ ಲೆವೆಲ್ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಸಮೀರ್ ಅವ್ರನ್ನ ತಗೊಂಡಿದ್ದಾರೆ ಗುರು ಯಂಗ್ ಸರ್ ಎಂಟು ಪಾಯಿಂಟ್ ನಾಲ್ಕು ಐದು ಕೋಟಿ ಉತ್ತರ ಪ್ರದೇಶನ ಯಂಗ್ಸ್ಟರ್ನ ತಗೊಂಡಿದ್ದಾರೆ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡೋವಂಥ ಬ್ಯಾಟರು ಸೊ ಇವರಿಗೆ ಹೋಗಿದ್ದು ಇಷ್ಟೊಂದು ದುಡ್ಡು ಕೊಟ್ಟಿದ್ದು ಆಶ್ಚರ್ಯಕರವಾಗಿ ಇತ್ತು ಬಟ್ ಅದನ್ನು ಕೂಡ ಬೇಕು ಅಂತ ಇವ್ರು ಫಿಕ್ಸ್ ಆಗಿ ಬಂದ್ಬಿಟ್ಟಿದ್ರು ಅಂತ ಇಲ್ಲ ಗುರು ನನಗೆ ಈ ಥರ ಪವರ್ ಪ್ಯಾಕ್ಟ್ ಪವರ್ ಫಿನಿಷರು ಪವ್ ಒಂಥರ ದಿಲ್ಲಿ ಇಟ್ಕೊಂಡು ಆಡೋವಂಥ ಪ್ಲೇಯರ್ ಬೇಕು ಗುರು ನನಗೆ ಬ್ಯಾಟಿಂಗಲ್ಲಿ ಅಂತ ಇವ್ರನ್ನ ತಗೊಂಡ್ರೆ ಜೆನ್ಯೂನ್ ಬ್ಯಾಟರು ನೆಕ್ಸ್ಟ್ ಪ್ಲೇಯರ್ ಬಂದುಬಿಟ್ಟು ಶಾರ್ದುಲ್ ಠಾಕೂರ್ ಇದಂತೂ ಒಳ್ಳೆ ಚೀಪ್ ಪಿಕ್ ಮಾಡಿಬಿಟ್ರು ಗುರು ಯಾವ್ದಾರು ಒಬ್ಬರನ್ನ ಟಾರ್ಗೆಟ್ ಮಾಡಬೇಕು ಅಂತ ಬಂದಿದ್ರು ಅಂದರೆ ಹೆವಿ ಬಾಲರ್ನ ಟಾರ್ಗೆಟ್ ಮಾಡ್ಕೊಬೇಕು ಅಂತ ಬಂದಿದ್ರು ಬಟ್ ಇವರಿಗೆ ಚೀಪ್ ಪಿಕ್ ಸಿಕ್ಬಿಡುದಿಲ್ಲ ನಾಲ್ಕು ಕೋಟಿಗೆ ಸಿಕ್ಕಿದ್ರಿಂದ ಇವ್ರು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಅಂತ ಏನೂ ಇರಲಿಲ್ಲ ನಾವು ಆರ್ ಬಿನೇ ಪಿಕ್ ಮಾಡಿರ್ಬೋದಾಗಿತ್ತು ಗುರು ಅಂತ ಸುಮಾರು ಜನ ಕೇಳ್ತಿದ್ರೆ ಶಾರೋಲ್ ಠಾಕೂರ್ ಯಾಕಂದ್ರೆ ಎಷ್ಟು ದೇವಿಗೆ ಕೊಟ್ಟಿದ್ದ ಐದು ಕೋಟಿ ಶಾರೋಲ್ ಠಾಕೂರ್ಗೆ ಹೋಗಿರೋದು ಬರೀ ನಾಲ್ಕು ಕೋಟಿ ಅವರ ಬ್ಯಾಟಿಂಗ್ ಕೇಪಬಲಿಟಿ ಇರೋದ್ರಿಂದ ಇವ್ರು ಕೂಡ ಪಿಕ್ ಮಾಡ್ಬೋದಾಗಿತ್ತು ಗುರು ಅಂತ ಕೇಳಬಹುದು ನೀವು ಬಟ್ ಇವಾಗ ಆಲ್ರೆಡಿ ಆಕ್ಷನ್ ಆಗೋಗ್ಬಿಡಿದೆ ಏನೂ ಮಾಡೋಕ್ಕಾಗಲ್ಲ ಸಿ ಎಸ್ ಕಿ ಅವರು ಸಖಾತಾಗೆ ಬುದ್ಧಿ ಉಪಯೋಗಿಸ್ಬಿಟ್ಟು ತಗೊಂಡಿದ್ದಾರೆ ಇಲ್ಲಿ ನೋಡಿ ಇವ್ರಗಿನ್ನ ಇವ್ರನ್ನೇ ಜಾಸ್ತಿ ಸಮೀರ್ ಅವರನ್ನೇ ಜಾಸ್ತಿ ಶಾರದೋಲ್ ಠಾಕೂರ್ಗಿಂತ ಸ್ವಲ್ಪ ಮುಸ್ತಿಫಿಸುರ್ ರೆಹಮಾನ್ ಅವ್ರನ್ನ ತಗೊಂಡಿದ್ದಾರೆ ಸೊ ಇದು ಒಂದು ಒಳ್ಳೆ ಪಿಕ್ ಅಂತಲೇ ಹೇಳ್ತೀನಿ ಬೆಸ್ಟ್ ಪ್ರೈಸ್ಗೆ ತಗೊಂಡ್ರೆ ಎರಡು ಕೋಟಿಗೆ ರಚಿನ್ ರವೀಂದ್ರ ಒನ್ ಪಾಯಿಂಟ್ ಏಯ್ಟ್ ಜೀರೋ ಸಿ ಆರ್ ಇದ್ದರೆ ನನಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗಿತ್ತು ಗುರು ಸಿ ಎಸ್ ಮಾಡಿ ಅಂತ ಬೊಂಬಾಟ್ ಪಿಕ್ ಅಂದರೆ ಬೊಂಬಾಟ್ ಪಿಕ್ ಯಾವುದು ಅಂದರೆ ಅಂದ್ರೆ ರಚಿನ್ ರವೀಂದ್ರ ಅವರು ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸ್ಗೆ ಸಿಕ್ಕಿದ್ದು ಅವರು ಅರೌಂಡ್ ಎಷ್ಟು ಒನ್ ಪಾಯಿಂಟ್ ಫೈವ್ ಸಿ ಆರ್ ಸೆಟ್ ಮಾಡಿರೋ ಅಂತ ಕಾಣಿಸುತ್ತೆ ಬೆಸ್ಟ್ ಪ್ರೈಸ್ನ ಅಥವಾ ಒನ್ ಸಿ ಆರ್ ಸೆಟ್ ಮಾಡಿರೋಂಥ ಕಾಣಿಸುತ್ತೆ ಯಾರು ಜಾಸ್ತಿ ಕಾಂಪಿಟೇ ಮಾಡಲಿಲ್ಲ ಇವರು ಸಿ ಎಸ್ಗೆ ಅದಕ್ಕೋಸ್ಕರ ಒನ್ ಪಾಯಿಂಟ್ ಏಟ್ ಸಿ ಆರ್ಗಿನ ಸಿಕ್ಕೋ ಇವರು ಅರೌಂಡ್ ನನ್ನ ಪ್ರಕಾರ ಒಂದು ಐದು ಕೋಟಿ ಹೋಗೋಕ್ಕೆ ರೆಡಿ ಆಗಿದ್ರು ಅಂತ ಕಾಣಿಸುತ್ತೆ ರಚಿನ್ ರವೀಂದ್ರ ಅವ್ರಿಗೆ ಬಿಟ್ಟು ಈ ಚೀಪ್ ಪ್ರೈಸಲ್ಲಿ ಸಿಕ್ಕಿದ್ದು ಅವ್ರಿಗೆ ಒಂಥರ ಖುಷಿಯಾಗೋಗ್ಬಿಡ್ತೀವಿ ಇವರು ಮತ್ತು ಠಾಕೂರ್ ಠಾಕೂರು ಚೀಪ್ ಪ್ರೈಸಲ್ಲಿ ಸಿಕ್ಬಿಟ್ರಲ್ಲ ಇದು ಸಿಕ್ಕಾಪಟ್ಟೆ ಖುಷಿಯಾಗಿ ಅವರು ಸಮೀರ್ ಮೇಲೆ ಬಿಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರಿ ಈ ಪರ್ಸ್ನಲ್ಲಿ ನಮ್ಮ ಹತ್ರ ಗುರು ಸಮೀರ್ ಬೇಕೇ ಬೇಕು ನಮಗೆ ಅಂತ ಇವರಲ್ಲಿ ಉಳಿದಿತ್ತಲ್ಲ ಇದೆಲ್ಲ ತಗೊಂಡೋಗಿ ಸಮೀರ್ ಮೇಲೆ ಹಾಕಿದ್ರು ಅಂತ ಹೇಳಬೇಕು ಆಮೇಲೆ ಇನ್ನು ಯಾರೋ ಅವನೀಶ್ ರಾವ್ ಅಂತ ತಗೊಂಡಿದ್ದ ಬ್ಯಾಕಪ್ ಆಗಿ ತಗೊಂಡಿರಷ್ಟು ಲಾಸ್ ಅಲ್ಲಿ ಇನ್ನೇನು ಲಾಸ್ಟಲ್ಲಿ ಎಲ್ಲ ಹೇಳ್ಕೊಂಡು ಹೋಗ್ತಿರ್ತಾರೆ ಲಿಸ್ಟಲ್ಲಿ ಸೊ ಅದನ್ನ ಬ್ಯಾಕಪ್ ಆಗಿ ತಗೊಂಡಿರಷ್ಟು ನೀವು ನಾಡಿಸ್ತಾರ ಬಿಡ್ತಾರೆ ನನಗಂತೂ ಗೊತ್ತಿಲ್ಲ ಇಪ್ಪತ್ತು ಲಕ್ಷ ಬೇಸ್ ಪ್ರೈಸ್ಗೆ ತಗೊಂಡಿದ್ದಾರೆ ಸೊ ಈ ಐದು ಪಿಕ್ಗಳು ಸ್ಟಾರ್ಟಿಂಗ್ ಮಾಡಿದಂಥ ಐದು ಪಿಕ್ಗಳು ಏನಿದೆ ಡ್ಯಾರಲ್ ಮಿಶೆಲ್ ಆಗಿರ್ಬೋದು ಆಮೇಲೆ ಸಮೀರ್ ಇರ್ಬೋದು ಆಮೇಲೆ ಶಾರ್ದುಲ್ ಠಾಕೂರ್ ಮುಸ್ತಿಫಿಝುರ್ ರಹಮಾನ್ ಆಮೇಲೆ ಅಚಿನ್ ರವೀಂದ್ರ ಈ ಐದು ಪಿಕ್ಗಳು ನನ್ನ ಪ್ರಕಾರ ಕನ್ವಿನ್ಸಿಂಗ್ ಪಿಕ್ ಒಂಥರ ವರ್ತಿ ಪಿಕ್ ಅಂತ ಹೇಳಬೇಕು ಅದೇ ಡ್ಯಾರಲ್ ಮಿಶೆಲ್ ಸ್ವಲ್ಪ ಕಾಸ್ತಿದೆ ಅನ್ಕೊಂಡಿದ್ದಕ್ಕಿಂತ ಕಾಸ್ಟ್ ಅವರು ನಾನು ಒಂದು ಹತ್ತು ಕೋಟಿ ರೇಂಜ್ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ ಹದಿನಾಲ್ಕು ಕೋಟಿಗೋದ್ರು ಬಟ್ ಶಾರುಲ್ ಠಾಕೂರ್ ಅನ್ಕೊಂಡಿದ್ದ ಅನ್ಕೊಂಡಿದೆ ಒಂದ್ ಎಂಟು ಕೋಟಿ ರೇಂಜ್ ಹೋಗ್ಬೋದು ಅಂತ ಅವ್ರು ಕಡಿಮೆ ಹೋದ್ರು ಆಮೇಲೆ ರಚಿನ್ ರವೀಂದ್ರ ಅನ್ಕೊಂಡಿದೆ ಒಂದ್ ಆರೇಳು ಕೋಟಿಗೆ ಹೋಗ್ಬೋದು ಅಂತ ಅವರು ಕಡಿಮೆ ರೇಟಿಗೆ ಹೋದ್ರು ಸೊ ಅಲ್ಲಿಂದ ಅಲ್ಲಿಗೆ ಆಗಿದೆ ಅಂತ ಹೇಳ್ಬೇಕು ಅದೇ ಇವರು ಸಮೀರ್ ಗೆ ಸುರಿದಿದ್ದಾರೆ ಮಿಕ್ಕಿರೋ ದುಡ್ಡುಗಳನ್ನ ಹೇಳಿಲ್ಲ ಸೊ ಒಟ್ಟಲ್ಲಿ ಇವ್ರು ಮಾಡಿರುವಂತ ಆಕ್ಷನ್ ನೋಡ್ತಾ ನನ್ನ ಪ್ರಕಾರ ಕನ್ವಿನ್ಸಿಂಗ್ ಆಗಿದೆ ಆರ್ ಸಿ ಗಿಂತ ಕನ್ವಿನ್ಸಿಂಗ್ ಆಗಿದೆ ಆರ್ ಸಿ ಬಿ ಇವ್ರಿಗೂ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ ಇನ್ ಫ್ಯಾಕ್ಟ್ ಎಸ್ ಕೆ ಅವರು ಬೆಟರ್ ಆಗೇನೆ ಚೂಸ್ ಮಾಡಿದ್ರೆ ಓವರ್ ಆಲ್ ನೋಡ್ತಾ ಅಂದ್ರೆ ಸಿ ಕೆ ಅವರು ನನ್ನ ಪ್ರಕಾರ ಸ್ಕ್ವಾಡ್ ನ ನೋಡ್ತಾ ಪ್ಲೇಯಿಂಗ್ ಲೆವೆನ್ ಆರಾಮಾಗಿ ಫಿಟ್ ಮಾಡಬಹುದು ಆಲ್ರೌಂಡರ್ ಕೇಪಬಿಲಿಟಿ ಆಲ್ರೌಂಡಿಂಗ್ ಕೇಪಬಿಲಿಟಿ ಬೆಜಾನ್ ಇದೆ ಈ ಒಂದು ಟೀಮಲ್ಲಿ ನನ್ನ ಪ್ರಕಾರ ತಿಣಕು ಅಂತ ಅಗತ್ಯತೆಯೇ ಇಲ್ಲ ಪ್ಲೇಯಿಂಗ್ ಲೆವೆಲ್ನ ಸ್ಟ್ರೈಟ್ ಅವೇ ತೊಗೊಂಬಂದು ಇಳಿಸ್ಬಿಡ್ಬೋದು ಎಕ್ಸ್ಪೀರಿಯನ್ಸ್ ಪ್ಲೇಸು ಇದರ ಬೌಲಿಂಗ್ ವಿಚಾರಕ್ಕೆ ಬಂದರು ಬ್ಯಾಟರ್ಸ್ಗಳ ಕ್ಯಾಟಗರಿ ಎಲ್ಲ ಆಲ್ಮೋಸ್ಟ್ ಸ್ಟಾರ್ಟ್ ಔಟ್ ಆಗೋಗ್ಬಿಟ್ಟಿತ್ತಿರೋದು ಅದೇ ಇವ್ರನ್ನ ಇವ್ರನ್ನ ತಗೊಂಡಿದರಲ್ಲ ಸಮೀರ್ ಅವ್ರನ್ನ ತೊಗೊಂಡಿದ್ರಲ್ಲ ಸೊ ಇವ್ರನ್ನ ಆಡಿಸ್ತಾರೋ ಆಡಿಸೋದಿಲ್ಲ ಗೊತ್ತಿಲ್ಲ ಇನಿಷಿಯಲಿನೇ ಇನಿಷಿಯಲ್ ಏನು ಕೇಸ್ ಅವ್ರು ಆಡಿಸ್ತು ಅಂದ್ರೆ ನೋಡಬೇಕು ಅವ್ರು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ಐಪಿಎಲ್ ಅಂತ ದೊಡ್ಡ ಸ್ಟೇಜಲ್ಲಿ ಸೊ ನನ್ನ ಪ್ರಕಾರ ಈಸಿಯಾಗಿ ಅವರು ಪ್ಲೇಯಿಂಗ್ ಲೆವೆಲ್ ಫ್ರೇಮ್ ಮಾಡ್ಬೋದು ಯಾವುದೇ ಜಂಜಾಟ ಗಿಂಜಾಟ ಇಲ್ಲ ಇವರ ಸ್ಟ್ರೆಂತೇ ಇವರ ಆಲ್ರೌಂಡರ್ಸ್ ಅಂತ ಹೇಳ್ತೀನಿ ಯಾಕಂದ್ರೆ ಡ್ಯಾರಲ್ ಮಿಶಿಲು ಜೋ ರಚಿನ್ ರವೀಂದ್ರ ಎಲ್ಲ ಆ್ಯಡ್ ಆಗಿರೋದ್ರಿಂದ ಇದಕ್ಕೊಂದು ಎಕ್ಸ್ಟ್ರಾ ಅಂತ ಖಂಡಿತ ಕೊಟ್ಟಿದೆ ಕಾದ್ ನೋಡೋಣ ಏನೇನು ಆಗುತ್ತೆ ಅಂತ ನಿಮ್ಮ ಪ್ರಕಾರ ಏನ್ ಇದೆ ನನ್ನ ಪ್ರಕಾರ ಇವರು ಮಸ್ತಾಗಿ ಮಾಡಿದ್ರೆ ಆಪ್ಷನ್ ಅಂತ ಹೇಳ್ತೀನಿ ನೀವು ಕಾಮೆಂಟ್ ಅಲ್ಲಿ ಹಾಕಿ ಮಸ್ತಾಗಿ ಮಾಡಿದ್ರೆ ಅಥವಾ ಡಬಾ ಥರ ಮಾಡಿದ್ರೆ ಆಪ್ಷನ್ ಅಂತ ಸಿಗ ಮುಂದಿನ ವೀಡಿಯೋದಲ್ಲಿ ಈಗ ವಿಡಿಯೋ ಲೈಕ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗ್ಬಹುದು